ಹಾಯ್ ಹಲೋ ಗೈಸ್, ಎಲ್ಲರಿಗೂ ಕಾಲ ಬರುವ ಗೇಮಿಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನೋ ಮಾಡೋಕೆ ಹೋದ್ರೆ ಬೇಗ ಅಲ್ಲಿಂದ ಸ್ಟಾರ್ಟ್ ಆಗೋಗ್ಬಿಡ್ತು ಗೈಸ್ ಇಲ್ಲಿ. ಸೊ ಇನ್ನೂ ಕೂಡ ತುಂಬ ಇದಿತ್ತು, ಬಟ್ ಸ್ಟಾರ್ಟ್ ಆಗ್ಬಿಡ್ತು. ಸೊ ಲೈವ್ ಏನೋ ಓದೋಕೆ ಹೋದ್ರೆ ಲೈವ್ ಸ್ಟಾರ್ಟ್ ಆಗ್ಬಿಡ್ತು ಗೈಸ್ ಇಲ್ಲಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಗೇಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ. ಸರಿ ಗೈಸ್, ಎರಡು ತಂಡಗಳನ್ನ ಕೂಡ ಕರೆಸಿ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಮಿಸ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು. ಏನೋ ಸೆಟ್ಟಿಂಗ್ಸ್ ಮಾಡೋಕೆ ಹೋದ್ರೆ ಡೈರೆಕ್ಟ್ ಲೈವೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್ ಈಗ. ಸೊ ಪರವಾಗಿಲ್ಲ. ಸೊ ಟೀಮ್ ಪ್ಲೇಯರ್ಸ್ ಕೂಡ ಇನ್ನೇನು ಕೆಲವು ಕ್ಷಣದಲ್ಲಿ ಜಾಯ್ನ್ ಆಗ್ತಾರೆ. ಸೊ ಪ್ರೀ ಪೋನ್ ಆಗಿದೆ ಗೈಸ್ ಇಲ್ಲಿ. ಸೊ ಮೊದಲ ಪಂದ್ಯ ಈಗ ಬೇಗ ಮುಗಿದಿರೋದ್ರಿಂದ, ಸೊ ಎರಡನೇ ಪಂದ್ಯ ಅಂದರೆ ಸೊ ಇವತ್ತಿನ ಕೊನೆಯ ಪಂದ್ಯ ಗೈಸ್ ಇದು, ಎಲಿಮಿನೇಟರ್ನ ಕೊನೆಯ ಪಂದ್ಯ. ಸೊ ಕೆ ಕನ್ನಡಿಗ ವಿರುದ್ಧವಾಗಿ ಆಡ್ತಾ ಇರೋದು ಫ್ಯೂರಿಯಸ್ ಕೇಸ್ ಟು ಗೈಸ್ ಇಲ್ಲಿ. ಸೊ ಮೈಸೂರು ಮತ್ತೊಂದು ಕಡೆ ಯಾವ ಟೀಮ್ ನೋಡಿ ಬಂದ್ಕೊಂಬಂದ್ಬಿಡೋಣ ಗೈಸ್ ಇಲ್ಲಿ. ಸೊ ಫ್ಯೂರಿಯಸ್ ಕೇಡ್ಸ್, ಫ್ಯೂರಿಯಸ್ ಕಿಡ್ಸ್ ಒನ್ ವರ್ಸಸ್ ಕೆ ಕನ್ನಡಿಗ ಗೈಸ್ ಇಲ್ಲಿ. ಮೈಸೂರು ವರ್ಸಸ್ ಬ್ಯಾಂಗ್ಳೂರು ಪಂದ್ಯ. ಸೊ ಯಾರು ವಿನ್ನರ್ ಆಗ್ತಾರೆ ಕಾದು ನೋಡೋಣ. ಸೊ ಆಲ್ರೆಡಿ ಕೆ ಕನ್ನಡಿಗ ಬ್ಯಾಂಗ್ಳೂರು ಆಲ್ರೆಡಿ ಇಬ್ಬರು ಬಂದಿದ್ದಾರೆ. ಸೊ ಇನ್ನು ಮಿಕ್ತವರು ದಯವಿಟ್ಟು ಬೇಗ ಜಾಯ್ನ್ ಆಗಬೇಕಾಗಿ ಗೈಸ್ ಇಲ್ಲಿ. ಸೊ ಓಕೆ, ಫ್ಯೂರಿಯಸ್ ಕಿಡ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಇದು ಪ್ರೀ ಪೋನ್ ಆಗಿದೆ 5:55 ಗೈಸ್ ಇಲ್ಲಿ. ಸೊ 10 minutes ಇದೆ ಇನ್ನೂ ಕೂಡ, ಬಟ್ ಅಷ್ಟಕ್ಕೂ ಮುಂಚೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎರಡು ತಂಡಗಳು ಇನ್ನೂ ಬೇಗ ಬಂದರೆ ಗೇಮ್ ಸ್ಟಾರ್ಟ್ ಆಗುತ್ತೆ ಬೇಗನೆ ಗೈಸ್ ಇಲ್ಲಿ. ಸೊ 10 minutes ಟು ಗೋ. ಸೊ ಒಂದೆಡೆ ಕೆ ಕನ್ನಡಿಗ, ಮತ್ತೊಂದೆಡೆ ಫ್ಯೂರಿಯಸ್ ಕಿಡ್ಸ್ ಗೈಸ್ ಇಲ್ಲಿ. ಎರಡು ತಂಡಗಳು ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ ಗೈಸ್ ಇಲ್ಲಿ, ಕೆಲವೇ ಕ್ಷಣಗಳಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯೂರಿಯಸ್ ಕಿಡ್ಸ್ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ, ಸೈಕೋ ಕೂಡ ಬಂದಿದ್ದಾರೆ. ಸೊ ಇನ್ನು ಇಬ್ಬರು ಎರಡು ತಂಡದಲ್ಲಿ ಒಬ್ಬೊಬ್ಬರು ಬರಬೇಕಷ್ಟೇ ಗೈಸಿನ. ಎರಡು ತಂಡದಲ್ಲಿ ಒಬ್ಬೊಬ್ಬರು ಬಂದರೆ ಸೊ ಗೇಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನೂ ಕೂಡ ಲೈಕ್ ಮಾಡಿದ್ರೆ ದಯವಿಟ್ಟು ಬೇಗ 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 ಲೈಕ್ ಮಾಡಿ ಗೈಸ್ ಇಲ್ಲಿ. ಸೊ ದಯವಿಟ್ಟು ಬೇಗ ಲೈಕ್ ಮಾಡಿ. 13 ಕಸ್ಟಮ್ ಯು ಹ್ಯಾವ್ ಅಂತ ಆಗ್ತಾರೆ ಗೈಸ್. ಇದು ಫೇಕ್ ಐ ಡಿ, ಫೇಕ್ ಐ ಡಿ ಅನ್ನೋದಕ್ಕಿಂತ ಒಂದು ಬಾಟ್ ಅಕೌಂಟ್ ಗೈಸ್ ಇದು. ಸೊ ಎಕ್ಸ್ಟ್ರಾ ಅಕೌಂಟ್ನ ಕೂಡ ಇದು ಮಾಡ್ಕೊಂಡಿದ್ವಿ, ಇದರಲ್ಲಿ ಸೇವ್ ಮಾಡ್ತಾ ಇರ್ತೀವಿ ಅಷ್ಟೇ. 13 ಅಲ್ಲ ಗೈಸ್, ಇನ್ನೊಂದರಲ್ಲಿ 42 ಇದೆ. ಸಮ್ ತುಂಬ ಇಂಪಾರ್ಟೆಂಟ್ ಟೈಮಲ್ಲಿ ಬೇಕಾಗುತ್ತೆ ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ಓ ಇಸ್ ಕೆ ವಿ ಶಾಂತ ಅಂತ ಆಗ್ತಾ ಇದ್ದಾನೆ. ಸೊ ಲೋಹಿತ್ ಇಯರ್ ಗೈಸ್, ಲೋಹಿತ್ ಇಯರ್ ಡೋಂಟ್ ವರಿ, ತುಂಬ ಇದಾಗಬೇಡಿ, ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಡೋಂಟ್ ವರಿ ಗೈಸ್, ಇಲ್ಲಿ ಲೈವ್ ಮಾಡ್ತಿರೋದು ನಾನೇ. ಡೋಂಟ್ ವರಿ ಗೈಸ್, ಡೋಂಟ್ ವೆರಿ, ಇಲ್ಲಿ ಇರೋದು ನಾನೇ, ತಲೆ ಕೆಡಿಸ್ಕೊಂಬಿಡಿ, ಇನ್ಯಾರು ಕೂಡ ಇಲ್ಲ. ಸೊ ಇನ್ನು ಕೇಕ್ ಅಂದಿಗೆ ದಯವಿಟ್ಟು ಬೇಗ ಜಾಯ್ನ್ ಆಗಿ. ಕೆ ಕನ್ನಡಿಗ ಜಾಯಿನ್ ಫಾಸ್ಟ್ ಗೈಸ್ ಇಲ್ಲಿ. ಕೆ ಕನ್ನಡಿಗ ಇನ್ನೊಬ್ರು ಬರಬೇಕು ಬೈಟು ಬೇಗ. ಓಕೆ, ಐ ಥಿಂಕ್ ಬಂದಿದ್ದಾರೆ ಗೈಸ್ ಇಲ್ಲಿ, ಎರಡು ತಂಡಗಳು ಕೂಡ ಬಂದಿದ್ದಾರೆ. ಬೋತ್ ರೆಡಿ ಆದರೆ ಖಂಡಿತ ಗೇಮ್ ಸ್ಟಾರ್ಟ್ ಆಗುತ್ತೆ. ಬೋತ್ ರೆಡಿನ ನೋಡೋಣ ಗೈಸ್ ಇಲ್ಲಿ. ಓಕೆ, ಎಫ್ ಕೆ ಝಡ್ಡು ಕೆ ಎ ಕನ್ನಡಿಗ 1 minute ಅಂತ ಕೇಳ್ತಾ ಇದ್ದಾರೆ ಕೆ ಎ ಕನ್ನಡಿಗ. ಸೊ ಪ್ರಾಬ್ಲಮ್ ಇಲ್ಲ ಗೈಸ್, ಟೈಮ್ ಇದೆ, ಪರವಾಗಿಲ್ಲ. ಆಲ್ ದ ಬೆಸ್ಟ್ ಬ್ರೋ ಅಂತ ಆಗ್ತಾರೆ ಫ್ಯೂರಿಯಸ್ ಕಿಡ್ಸ್. ಸೊ ಕೆ ಎ ಕನ್ನಡಿಗ ರಿಪ್ಲೈ ಮಾಡಬೇಕು, ಇನ್ನು ಎಲ್ಲರೂ ಕೂಡ ರೆಡಿ ಅಂತ ಆಗಿದ್ದಾರೆ. ಸೊ ಕೆ ಎ ಕನ್ನಡಿಗ 1 minute ಕೇಳಿದರೆ ಪ್ರಾಬ್ಲಮ್ ಇಲ್ಲ ಗೈಸ್ ಇಲ್ಲಿ. ಕೆ ಎ ರೆಡಿ, ಸೊ 1 minute ಅಂತ ಕೇಳಿದ್ರೆ. ಸೊ ಓಕೆ, ವಿ ಆರ್ ರೆಡಿ ಅಂತ ಹೇಳ್ತಾರೆ, ಬಟ್ ಕೆ ಎ ಕನ್ನಡಿಗ ಒಬ್ಬರು ಯಾಕೋ 1 minute ಅಂತ ಕೇಳಿದ್ರು ಗೈಸ್ ಇಲ್ಲಿ. ಕೆ ಎ ಕನ್ನಡಿಗ ರೆಡಿ, ದಯವಿಟ್ಟು ರಿಪ್ಲೈ ಮಾಡಬೇಕು ಕೆ ಎ ಕನ್ನಡಿಗ. ಕೆ ಎ ಕನ್ನಡಿಗ ರೆಡಿ. ಓಕೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಗೇಮ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಗೈಸ್ ಈಗ. ಸೊ ಯಾರೋ ಕ್ವೆಶನ್ ಕೇಳ್ತಾ ಇದ್ರು ಇಲ್ಲಿ, ಬ್ರೋ ವೈ ಡಿಡ್ ಯು ಕ್ರಿಯೇಟ್, ಬ್ರೋ ದೇ ಶಾಲ್ ಕ್ರಿಯೇಟ್ ರೈಟ್ ಅಂತ ಆಗ್ತಾರೆ. ಓಕೆ ಗೈಸ್, ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಇರೋಂಥ ಮ್ಯಾಚಸ್ಗಳು. ಸೊ ಅವರೇ ಮೊದಲೇ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ನಾನೇ ಮಾಡ್ತೀನಿ ಗೈಸ್ ಇಲ್ಲಿ.
ಸೊ ಕೆಲವೊಂದು ಟೈಮಲ್ಲಿ ಮಾತ್ರ ಯಾಕಂದರೆ ಸೊ ಈಗ ಆ್ಯಕ್ಚುಲಿ ಫ್ಯೂರಿಯಸ್ ಕಿಡ್ಸ್ ಮಾಡಬೇಕಿತ್ತು ಈ ರೂಮ್ ಕಾರ್ಡ್ನ, ಅವರು ಹೊಸದಾಗಿ ಈಗೆಲ್ಲ ಜಾಯ್ನ್ ಆಗಿದ್ದಾರೆ, ರೀಜಾಯ್ನ್ ಆಗಿದ್ದಾರೆ ಫ್ಯೂರಿಯಸ್ ಕಿಡ್ಸ್ ಟೀಮ್ಗೆ. ಸೊ ರಿಕ್ವೆಸ್ಟ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ ಈ ಪಂದ್ಯವನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಗೈಸ್ ಇಲ್ಲಿ. ಸೊ ಕೆಲವೊಂದು ತುಂಬ ಮ್ಯಾಚಸ್ ಮಾಡಿದ್ದೀನಿ ಗೈಸ್ ಈ ಸರಿ, ಈ ಸೀಸನಲ್ಲಿ ಹತ್ತತ್ರ ಒಂದು 6-7 ಮ್ಯಾಚಸ್ ನಾನೇ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಾನು ಯಾವ್ದು ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಕೂಡ ನಾನೇ ಮಾಡಿರೋದೆ ಗೈಸ್ ಇಲ್ಲಿ. ಸೊ ಓಕೆ, ಈಗ ನೋಡೋಣ. ಸೊ ಒಂದೆಡೆ ಫ್ಯೂರಿಯಸ್ ಕಿಡ್ಸ್, ಸೊ ಮತ್ತೊಂದರೆ ಕೆ ಎ ಕನ್ನಡ. ಈಗ ಯಾರು ಗೆಲ್ತಾರೆ ಗೈಸ್ ಇಲ್ಲಿ? ಸೊ ಡು ಆರ್ ಡೈ ರೌಂಡ್ ಎರಡು ತಂಡಗಳಿಗೂ ಕೂಡ. ಸೊ ಗೆದ್ದಂಥ ತಂಡ ನೆಕ್ಸ್ಟ್ ರೌಂಡ್ಗೆ ಹೋದರೆ ಸೋತಂಥ ತಂಡ ಟೂರ್ನಮೆಂಟಿಂದ ಆಚೆ ಹೋಗ್ತಾರೆ. ವಿಸ್ಮಯ್ ಒಳ್ಳೆ ಡ್ಯಾಮೇಜ್ ಕೊಡ್ತಾ ಇದ್ದಾರೆ, ಖಂಡಿತ ಒಳ್ಳೆ ಡ್ಯಾಮೇಜ್ ಕೊಟ್ಟರು. ಒನ್ ಆಲ್ರೆಡಿ ಒಂದು ಕಿಲ್ ಗೈಸ್ ಇಲ್ಲಿ ಕೆ ಎ ಕನ್ನಡಿಗೆ, ಒನ್ ಮೋರ್ ನಾಕ್. ಸೊ ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್ ಗೈಸ್ ಇಲ್ಲಿ. ಓ ಫ್ಯೂರಿಯಸ್ ಕಿಡ್ಸ್ ಆನ್ ಫೈರ್, ಒನ್ ಶಾಟ್ ಇಲ್ಲಿ. ಸೊ ಮತ್ತೊಂದೆಡೆ ಸೈಕೋ ಕೂಡ ಕ್ಲಿಯರ್ ಆದರು. ಸೊ ನಿತಿನ್ ಅವ್ರು ಏನು ಮಾಡ್ತಾರೆ ನೋಡಬೇಕು ಇಲ್ಲಿ. ವಾಡ ಗೇಮ್ ಪ್ಲೇ ಗೈಸ್ ಇಲ್ಲಿ, ಫ್ಯೂರಿಯಸ್ ಕಿಡ್ಸ್ ಫಿನಿಶ್ ಆಗಿದೆ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ಮೊದಲ ರೌಂಡ್ ಅಲ್ಲಿ ಗೆದ್ಕೊಳ್ತಾ ಇದ್ದಾರೆ ಗೈಸ್. ದಯವಿಟ್ಟು ಇನ್ಯಾರು ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಬೇಗ 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 ಲೈಕ್ ಮಾಡಿ ಗೈಸ್ ಇಲ್ಲಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಸೊ ಕೆ ಎ ಕನ್ನಡಿಗ ಒಂದೆಡೆ, ಸೊ ಮತ್ತೊಂದೆಡೆ ಮೈಸೂರು ಫ್ಯೂರಿಯಸ್ ಕಿಡ್ಸ್ ಬ್ಯಾಂಗ್ಳೂರ್ ಕೆ ಎ ಕನ್ನಡಿಗ. ಸೊ ಯಾರು ಗೆಲ್ತಾರೆ ಕಾದು ನೋಡಬೇಕು. ಸೊ ಕೆ ಚಂದ್ ಇದ್ದಾರೆ, ಕೆ ವಿಸ್ಮಯ್, ಸೈಕೋ ಮತ್ತು ಕೆ ನಿತಿನ್ ಅವರು, ಮತ್ತೊಂದು ಕಡೆ ಫ್ಯೂರಿಯಸ್ ಕಿಡ್ಸ್. ಸೊ ಎರಡು ಟೀಮ್ ಬಗ್ಗೆ ಹೇಳೋದಾದರೆ ಗೈಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಸೊ ಸೀಸನ್ 2ನ ರನ್ನರ್ ಅಪ್ ಟೀಮ್ ಆದರೆ, ಸೊ ಕೆ ಎ ಕನ್ನಡಿಗ ಸೀಸನ್ 5ರ ಸೆಮಿಫೈನಲಿಸ್ಟ್ ಗೈಸ್ ಇಲ್ಲಿ. ಎರಡು ತಂಡಗಳು ಕೂಡ ಅಲ್ಟಿಯಾಗಿ ಆಡ್ತಾ ಇದ್ದಾರೆ, ಆರ್ ಸಿ ಬಿ ವರ್ಸಸ್ ಪಿ ಕೆ ಅಂತ ಆಗ್ತಾ ಇದ್ದಾರೆ ಇಲ್ಲಿ. ಸೊ ಗೈಸ್ ಎರಡು ಕೂಡ ನಮ್ಮ ತಂಡಗಳೇ ಗೈಸ್ ಇವತ್ತು. ಬಟ್ ನನಗಿನ್ನ ಇವತ್ತು ಆರ್ ಸಿ ಬಿ ಗೆಲ್ಲೋದಕ್ಕಿಂತ ಪಂಜಾಬ್ ಗೆದ್ರೆ ಚಂದ ಅನ್ಸುತ್ತೆ, ಪಿ ಬಿ ಗೆದ್ರೆ ಚಂದ. ಯಾಕಂದರೆ ರಾಹುಲ್ ಟೀಮ್ ಗೆಲ್ಲಬೇಕು ಗೈಸ್ ಇಲ್ಲಿ, ಯಾಕಂದರೆ ಇವತ್ತು ರಾಹುಲ್ ಟೀಮ್ ಗೆದ್ರೆ ಅವ್ರಿಗೂ ಕೂಡ ಕ್ವಾಲಿಫೈ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಆಲ್ರೆಡಿ ಆರ್ ಸಿ ಬಿ ಕ್ವಾಲಿಫೈಡ್ ಆಗಿದ್ದಾರೆ ಗೈಸ್ ಇಲ್ಲಿ. ಸೊ ಇಂಪಾರ್ಟೆಂಟ್ ಥಿಂಗ್ ನಮಗೆ ಇವಾಗ ಅಲ್ಲಿ ರಾಹುಲ್ ಟೀಮ್ ಗೆಲ್ಲಬೇಕು ಅಷ್ಟೇ ಗೈಸ್ ಇವತ್ತು. ಸೊ ನಮ್ಮ ಸಪೋರ್ಟ್ ಇವತ್ತು ಏನಿದ್ರು ಕೂಡ ಆರ್ ಸಿ ಬಿ ಆಪೋಸಿಟ್ ಗೈಸ್ ಇವತ್ತು. ಯಾರೋ ಇದು ಕೈಲಾಶ್ ಹಿರೇಮಠ ಅವರು ಇವರ ಏಜ್ ಅಂತ ಆಗ್ತಾರೆ. ಸೊ ಗೈಸ್ ನನ್ನ ಏಜು 32. ಓಕೆ ವಿಸ್ಮಯ್ ಆಲ್ರೆಡಿ ಒಬ್ಬರು ನಾಕ್ ಆಗಿದ್ದಾರೆ, ನಿತಿನ್ ಅವ್ರು ನಾಕ್ ಆಗಿದ್ದಾರೆ. ಸಾರಿ ನಿತಿನ್ ಅಲ್ಲ, ಸಾರಿ. ಓ ಸೈಕೋ ಕೂಡ ನಾಕ್ ಆದ್ರಿಂದ ನಿತಿನ್ ಒಬ್ಬರೇ ಉಳ್ಕೊಂಡಿದ್ದು ಗೈಸ್ ಇಲ್ಲಿ. ನಿತಿನ್ ಒಬ್ಬರೇ ಉಳ್ಕೊಂಡಿದ್ದು 1-4 ಸಿಚುಯೇಷನ್ ಇಲ್ಲಿ. ಸೊ 1 ನಾಕ್ ಆಗಿದೆ, 1-3 ಈಗ. ಸೊ ಬರ್ತಾರ, 1 more knock ಗೈಸ್, 1 more knock. ಸೊ 2-1 ಆಗುತ್ತಾ ನೋಡಬೇಕು. ಒಂದೊತ್ತು ಕ್ಲಿಯರ್ ಆಯಿತು 1-1, ಬಟ್ ಅದು ರಿವೈವ್ ಆಗಿದೆ ಅನ್ಕೋತೀನಿ. ಆಗಿದೆ ಕೂಡ ಗಾಯ್ತೀರಿ ಬ್ರೋ. ಕನ್ನಡಿಗ ಓಲ್ಡ್ ಟೀಮ್ ಅಲ್ಲ, ಅಕೌಂಟಲ್ಲಿ ಬೇರೆಯವರು ಆಡ್ತಿದ್ದಾರೆ ಅಂತ ಆಗ್ತಾಯಿದ್ರೆ, ಓ ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಗಾಯ್ಸ್. ನೋಡೋಣ. ಸೊ ನೋಡೋಣ ಗಾಯ್ಸ್ ಏನಾಗುತ್ತೆ. ನಾ ಕೆ ನಿತಿನ್ ಒಬ್ಬರೇ ಉಳ್ಕೊಂಡಿರೋದಿಲ್ಲಿ. ಓ ಕೆ ನಿತಿನ್ ನೆಟ್ವರ್ಕ್ ಹೋಗಿದೆ, ಪಕ್ಕದಲ್ಲೇ ಹೋಗಿ ನಿಂತ್ಕೊಂಡ್ರು ಗಾಯ್ಸ್. ಇವರು ಟೀಮ್ ಅಪ್ ಮಾಡ್ತಾ ಇದ್ದಾರೆ ಇಲ್ಲಿ, ಟೀಮ್ ಅಪ್ ಮಾಡ್ತಾ ಇದ್ದಾರೆ, ಟೀಮ್ ಅಪ್ ಮಾಡ್ತಾ ಇದ್ದಾರೆ. ಹೊಡಿತಾ ಇಲ್ಲ ಗಾಯ್ಸ್ ಇಲ್ಲಿ, ಕೆ ನಿತಿನ್ಗೆ ಟೀಮ್ ಅಪ್ ಮಾಡ್ತಾ ಇದ್ದಾರೆ. ಫಿನಿಶ್ ಆಗಿದೆ ಗೈಸ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ ಈಗ ಎರಡನೇ ರೌಂಡ್ ನಾಗ ಕೂಡ ಗೆದ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ. ಸೊ ಫ್ಯೂರಿಯಸ್ ಕಿಡ್ಸ್ 2. ಸೊ ಮತ್ತೊಂದೆಡೆ ಕೆ ಎ ಕನ್ನಡಿ ಈಗ 0ದಲ್ಲಿದ್ದಾರೆ ಗೈಸ್ ಈಗ. ಸೊ ನೋಡೋಣ ಯಾರು ಗೆಲ್ತಾರೆ. ಎರಡು ತಂಡಗಳು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಅದೇ ಕಾಮಿಡಿ ಆಫ್ ದ ಡೇ, ಸೊ ಕಾಮಿಡಿ ಆಫ್ ದ ಟೂರ್ನಮೆಂಟ್ ಅಂತ ಹೇಳ್ಬೋದು. ಸೊ ಪಕ್ಕದಲ್ಲೇ ಹೋಗಿ ನಿಂತ್ಕೊಂಡ್ರು ಯಾರೋ, ಬಟ್ ಕಿಲ್ ಆದ್ರೆ ಅವರು ಕೂಡ ನೆಟ್ವರ್ಕ್ ಹೋಗಿತ್ತು ಅನ್ಸುತ್ತೆ ನಿತಿನ್ ಅವ್ರದ್ದು. ಸೊ ನೋಡೋಣ ಗೈಸ್ ಇಲ್ಲಿ ಮತ್ತೆ ಕೆ ಕನ್ನಡಿಗ ಕಮ್ ಬ್ಯಾಕ್ ಮಾಡ್ತಾರ. ಸೊ ಫ್ಯೂರಿಯಸ್ ಕಿಡ್ಸ್ ಒಂದೆಡೆ, ಸೊ ಕೆ ಕನ್ನಡಿಗ ಮತ್ತೊಂದೆಡೆ ಗೈಸ್ ಇಲ್ಲಿ. ಸೊ ಓ ಮತ್ತೆ ಬೋಲ್ಟ್ ಯಾಕೋ ಸುಮ್ಮನೆ ನಿಂತಿದ್ದಾರೆ, ಬೋಲ್ಟ್ ಅವ್ರದ್ದು ನೆಟ್ವರ್ಕ್ ಹೋಗಿದೆ, ಬೋಲ್ಟ್ ಅವ್ರದ್ದು ನೆಟ್ವರ್ಕ್ ಹೋಗಿದೆ. ಗನ್ ಸಿಕ್ಕಿಲ್ಲ, ಗನ್ ತೊಗೊಂಡಿಲ್ಲ ಇಲ್ಲಿ, ಏನು ಮಾಡ್ತಾರೆ ನೋಡಬೇಕು. ಇಲ್ಲಿ ಫಿಸ್ಟ್ ಮಾತ್ರ ಹಾಕಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಸೊ ಪ್ರಿನ್ಸ್ ಒಂದೆಡೆ, ಉಲ್ಲಾಸ್ ಬೋಲ್ಟ್ ಆದರೆ ಕೆ ನಿತಿನ್ ಸೈಕೋ. ಸೊ ಮತ್ತೊಂದೆಡೆ ಕೆ ವಿಸ್ಮಯ್ ಮತ್ತು ಚಂದು. ಸೊ ನೋಡೋಣ ಗಾಯ್ಸ್ ಯಾರು ಗೆಲ್ತಾರೆ. ಎರಡು ಪಂದ್ಯಗಳ ಮುನ್ನಡೆ ಅಂತೂ ಖಂಡಿತ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ಗೆ ಸಿಕ್ಕಿದೆ. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ದಯವಿಟ್ಟು ಇನ್ಯಾರು ಕೂಡ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್ ಇಲ್ಲಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಓ ಯಾರ್ದು ನೆಟ್ವರ್ಕ್ ಹೋಗಿದೆ ಅನ್ಸುತ್ತೆ. ಓ ನೆಟ್ವರ್ಕ್ ಹೋಗಿದೆಯಾ? ಇಲ್ಲ ಗಾಯ್ಸ್, ಆರಾಮಾಗಿ ಹೊಡಿಬೋದಿತ್ತು. ಯಾಕೆ ಈ ಥರ ಮಾಡ್ತಾಯಿದ್ರೆ ಗೊತ್ತಾಗ್ತಲ್ಲ. ಇಲ್ಲಿ ಹೊಡಿಬೋದಿತ್ತು, ಹೊಡಿಯೋ ಚಾನ್ಸ್ ಇತ್ತು. ಏನಾಗ್ತಾಯಿದೆ ಗಾಯ್ಸ್ ಇಲ್ಲಿ? ಓ ಬಾಟ್ ಗೇಮ್ ಪ್ಲೇ ಆಗ್ತಿದೆ, ಸಾರಿ, ಎಫ್ ಕೆ ಝಡ್ ಬೋಲ್ಟ್ ಅವ್ರದ್ದು. ಓ ಖಂಡಿತ ಗಾಯ್ಸ್ ಇಲ್ಲಿ ಎಫ್ ಕೆ ಝಡ್ ಬೋಲ್ಟ್ ಅವ್ರದ್ದು ಬಾಟ್ ಗೇಮ್ ಪ್ಲೇ ಆಗ್ತಾಯಿದೆ ಇಲ್ಲಿ. ಬ್ರೋ ಕನ್ನಡಿಗ ಓಲ್ಡ್ ಟೀಮ್ ಅಲ್ಲ ಬ್ರೋ, ನಿಮ್ಮದು ಫೇಸ್ ರಿವೀಲ್ ಮಾಡಿದ್ರ ಗೈಸ್. ತುಂಬ ಅಕೌಂಟ್ ಇದೆ, ನಂದು ಫೇಸ್ ತುಂಬ ಎಲ್ಲದರಲ್ಲೂ ತೋರಿಸಿದ್ದೀನಿ ಗೈಸ್. ಸೊ ಇನ್ನು ಎಫ್ ಕೆ ಝಡ್ ಉಲ್ಲಾಸ್ ಒಬ್ಬರೇ ಉಳ್ಕೊಂಡಿದ್ದು, ಬಾಟ್ ಇಲ್ಲಿ ಬೋಲ್ಟ್ ಅವ್ರದ್ದು, ಇವ್ರದ್ದು ಕೂಡ ಬಾಟ್ ಗೇಮ್ ಪ್ಲೇ ಆಗ್ತಾಯಿದೆ ಗೈಸ್ ಇಲ್ಲಿ.
ಸೊ ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರೋದು ಇನ್ನ ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ ಇಲ್ಲಿ. ಸೊ ಕೆ ಎ ಕನ್ನಡ ಈಗ ಮೊದಲ ರೌಂಡ್ನ ಗೆದ್ಕೊಳ್ತಾ ಇದ್ದಾರೆ ಗೈಸ್. ಇಲ್ಲಿ ಸೊ ಫ್ಯೂರಿಯಟ್ ಕಿಡ್ಸ್ ಅಲ್ಲಿ ಮೂರು ಜನ ಇದಾಗ್ತಾ ಇದೆ ಇಲ್ಲಿ, ಏನಾಗ್ತಾ ಇದೆ ಗೊತ್ತಾಗ್ತಿಲ್ಲ ಇಲ್ಲಿ. ಸೊ ಕೆ ಎ ಕನ್ನಡಿಗ ನೋಡೋದಾದ್ರೆ ಕೆ ಎ ನಿತಿನ್ ಇದ್ದಾರೆ, ಸೊ ಮತ್ತೊಂದೆಡೆ ಸೈಕೋ ಮತ್ತೆ ಕೆ ಎ ವಿಸ್ಮಯ್ ಹಾಗೂ ಕೆ ಎ ಚಂದು ಇದ್ದಾರೆ. ಸೊ ಫ್ಯೂರಿಯಟ್ ಕಿಡ್ಸ್ ಮೂರು ಜನ ಇಲ್ಲಿ ನೆಟ್ವರ್ಕ್ ಹೋಗಿದೆ ಗೈಸ್ ಇಲ್ಲಿ. ಸೊ ಒಂದು ರೀತಿಯ ಅಡ್ವಾಂಟೇಜ್ ಯಾರು ಸಿಗುತ್ತೆ ನೋಡ್ಬೇಕಿಲ್ಲಿ. ಸೊ ಪ್ರಿನ್ಸ್ ಒಬ್ಬರೇ ಇರೋದು, ಪ್ರಿನ್ಸ್ ಒಬ್ಬರೇ ಇರೋದಿಲ್ಲಿ. ಏನಾಗ್ತದೆ ಗೊತ್ತಾಗ್ತಾ ಇಲ್ಲ ಗೈಸ್ ಇಲ್ಲಿ, ಏನಾಗ್ತದೆ ಖಂಡಿತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಫ್ಯೂರಿಯಟ್ ಕಿಡ್ಸ್ ಅಲ್ಲಿ ಆಲ್ರೆಡಿ ಒಂದು ಆಕ್, ಫ್ಯೂರಿಯಟ್ ಕಿಡ್ಸ್ ಅಲ್ಲಿ ಒಂದು ಆಕ್ ಇಲ್ಲಿ. ಕೆ ಕನ್ನಡಿಗ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಗೈಸ್ ಅಟ್ಟಿಯ ಟೈಮ್ ಮೂರು ಜನದ್ದು ಏನಕ್ಕೆ ನೆಟ್ವರ್ಕ್ ಹೋಗ್ತಾ ಇದೆ ಗೊತ್ತಾಗ್ತಿಲ್ಲ ಇಲ್ಲಿ. ಕ್ರಿಮಿನಲ್ 444 ಡಾಕ್ ರಾಕ್ ಎಲ್ಲಿ ಅಂತ ಆಗ್ತಾರೆ ಬ್ರೋ. ರೀಮ್ಯಾಚ್ ಆಡಿಸ್ತೀರಾ? ಖಂಡಿತ ಆಡಿಸಲ್ಲ ಗೈಸ್ ಇಲ್ಲಿ, ಖಂಡಿತ ರೀಮ್ಯಾಚ್ ಆಡಿಸೋದಿಲ್ಲ. ಮಧ್ಯದಲ್ಲಿ ಗೇಮ್ದು ಹೋದರೆ ನಾನೇನು ಮಾಡೋಕ್ಕಾಗಲ್ಲ ಗೈಸ್, ಅದು ನನ್ನ ಪ್ರಾಬ್ಲಮ್ ಅಲ್ಲ. ಸೊ ಮಧ್ಯದಲ್ಲಿ ಓ ಗೈಸ್ 1v2 ಏನಿದು, ಹಿಂಗೆ ಬಂತು ಮ್ಯಾಚು. ಕೆ ಎ ಕನ್ನಡಿಗದಲ್ಲಿ ನೋಡಿದ್ರು ಮತ್ತೊಬ್ಬರು ನಾಕ್ ಡ್ಯಾಮೇಜ್ ಆಗಿದ್ದಾರೆ ಇಲ್ಲಿ. ಬ್ರೋ ಇವತ್ತು ಹಾಕಿದಿರಲ್ಲ ವಿಡಿಯೋ ತಮ್ನೈಲ್, ಅದು ನಿಮ್ಮದೇನ ಫೋಟೋ ತಮ್ನೈಲ್ ನಂದೇ ಗೈಸ್ ಇಲ್ಲಿ. ಓಕೆ, ಇನ್ನು ಒಬ್ಬರೇ ಉಳ್ಕೊಂಡಿದ್ದು ಐ ಥಿಂಕ್, ಇನ್ನು ಕೆ ವಿಸ್ಮಯ್ ಒಬ್ಬರೇ ಉಳ್ಕೊಂಡಿದ್ದು. 1v3 ಇದ್ದಿದ್ದು 1v1 ಆಗ್ತದೆ ಈಗ. ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿದ್ದು ಇನ್ನು. ಸೊ ಕೆ ವಿಸ್ಮಯ್ ವರ್ಸಸ್ ಎಫ್ ಕೆ ಝಡ್ ಪ್ರಿನ್ಸ್ ಆಗ್ತಾಯಿದೆ ಗೈಸ್ ಇಲ್ಲಿ. ಸೊ 1v1 ಸಿಚುಯೇಷನ್ ಇಲ್ಲಿ, ಕೆ ವಿಸ್ಮಯ್ ಒಂದೆಡೆ, ಎಫ್ ಕೆ ಝಡ್ ಪ್ರಿನ್ಸ್ ಒಂದು ಕಡೆ ಗೈಸ್ ಇಲ್ಲಿ. ವಿವೇಕ್ ಕೂಡ ಬರ್ತಾ ಇದ್ರೆ ವೆಲ್ಕಮ್ ಗೈಸ್ ಇಲ್ಲಿ. ಸೊ ಕೆ ವಿಸ್ಮಯ್ ಸೊ ಮತ್ತೊಂದೆಡೆ ಎಫ್ ಕೆ ಝಡ್ ಪ್ರಿನ್ಸ್, ಯಾರು ವಿನ್ ಆಗ್ತಾರೆ ಗೈಸ್ ಇಲ್ಲಿ, ಯಾರು ವಿನ್ ಆಗ್ತಾರೆ? ಆಟ ಆಡ್ತಾ ಇದ್ದಾರೆ, ಇದು ಒಂಥರ ಬಾಟ್ ಗೇಮ್ ಪ್ಲೇ ಥರ ಇದೆ ಗೈಸ್ ಇಲ್ಲಿ. ಖಂಡಿತ ಏನು ಪ್ಲಾನ್ ಮಾಡ್ಕೊಂಡವರು, ಏನು ಆಡ್ತಾವ್ರ ಖಂಡಿತ ಗೊತ್ತಾಗ್ತಿಲ್ಲ. ಬಟ್ ಯಾರಾದರೂ ಗೆಲ್ಲಿ ಗೈಸ್ ಇಲ್ಲಿ, ಒಂದೇ ಟೀಮ್ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗೋದು, ಒಂದೇ ಟೀಮ್ ಕ್ವಾಲಿಫೈ ಆಗೋದು. ಬಟ್ ಯಾವ ಟೀಮ್ ಆಗುತ್ತೆ ನೋಡೋಣ ಗೈಸ್ ಇಲ್ಲಿ. ಓ ಮತ್ತೆ ಇವ್ರ ಝೋನಲ್ಲೇ ಹೋಗೋ ಥರ ಕಾಣಿಸ್ತಾ ಇದ್ದಾರೆ. ಸೊ ಫಿನಿಶ್ ಆಗಿದೆ. ಸೊ ಫ್ಯೂರಿಯಸ್ ಕಿಡ್ಸ್ ಮೂರನೇ ರೌಂಡ್ನಾಗ ಎತ್ಕೊಳ್ತಾ ಇದ್ದಾರೆ ಗೈಸ್ ಇಲ್ಲಿ. ಬ್ರೋ ಎಲ್ಲ ಪ್ಲೇಯರ್ಸ್ದು ನೆಟ್ವರ್ಕ್ ನಾನೇನು ಮಾಡೋಕ್ಕಾಗಲ್ಲ ಗೈಸ್ ಇಲ್ಲಿ. ಒಂದ್ಸರಿ ಗೇಮಿಗೆ ಬಂದರೆ ಮುಗೀತು, ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ರೀಮ್ಯಾಚ್ ಇರಲ್ಲ ಗೈಸ್ ಇಲ್ಲಿ. ಒಂದ್ಸರಿ ನೀವು ಗೇಮ್ಗೆ ಬಂದರೆ ಮುಗೀತು ಅಷ್ಟೇ. ಕೆ ಚಂದು, ಕೆ ವಿಸ್ಮಯ್, ಸೈಕೋ, ಮತ್ತೊಂದು ಕಡೆ ಕೆ ನಿತಿನ್ ಇದ್ದಾರೆ. ಇಲ್ಲಿ ನೋಡೋದಾದರೆ ಎಫ್ ಕೆ ಝಡ್ ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರೋದು. ಸೊ ಇಲ್ಲಿ ಕೆ ಕನ್ನಡಿಗ ಒಂದು, ಮತ್ತೊಂದೆಡೆ ಫ್ಯೂರಿಯಸ್ ಕಿಡ್ಸ್ ಮೂರು ಗೈಸ್ ಇಲ್ಲಿ. ವಿವೇಕ್ ಅವರೇ ಖಂಡಿತ ನನಗೆ ಅಲ್ಲಿ ಗೇಮಲ್ಲಿ ಬರಬೇಕು, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಓ ವಾಟ್ ಇಸ್ ದಿಸ್ ಗೈಸ್. ಸೊ ಆದರೂ ಕೂಡ ಇಲ್ಲಿ ಫ್ಯೂರಿಯಸ್ ಕಿಡ್ಸ್ ಗೆಲ್ತಾ ಇದಾರಲ್ಲ, ಅದು ಇಂಪಾರ್ಟೆಂಟ್ ಇಲ್ಲಿ. 1v4 ಸಿಚುಯೇಷನ್ ಇಲ್ಲಿ. ಸೊ ಕೆ ಕನ್ನಡಿಗದಲ್ಲಿ ಯಾರೋ ಬೇರೆಯವ್ರು ಆಡ್ತಿರಂಗಿದೆ ಗೈಸ್ ಇಲ್ಲಿ, ಅದು ಐ ಥಿಂಕ್ ಪ್ರಾಬ್ಲಮ್ ಆಗ್ತಿರೋದು ಅನ್ಕೋತೀನಿ. ಸೊ ಫ್ಯೂರಿಯಸ್ ಕಿಡ್ಸಲ್ಲಿ ನಾಲ್ಕು ಜನ, ಮೂರು ಜನ ನಾಕ್ ಆಗಿದ್ದಾರೆ. ನಾನು ಎಫ್ ಕೆ ಝಡ್ ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿದ್ದೀನಿ. ಸೊ 1v3 ಸಿಚುಯೇಷನ್ ಈಗ. ಸೊ ಮತ್ತೊಬ್ಬರು ಇಲ್ಲಿ ಸೈಕೋ ಭದ್ರ ಚಂದು ಕೂಡ ಕ್ಲಿಯರ್ ಆಗ್ತಾ ಇದಾರೆ ಇಲ್ಲಿ. 1v3 ಈಗ. ಕೆ ಎ ಕನ್ನಡಿ ಗ ಏನಾಗ್ತಾ ಇದೆ ಖಂಡಿತ ಗೊತ್ತಾಗ್ತಿಲ್ಲ. ಸುತ್ತ ಗ್ಲೋಬಲ್ ಹಾಕ್ಬಿಟ್ಟಿದ್ದಾರೆ, ಏನ್ ಗೈಸ್ ಇದು, ಏನಾಗ್ತಾ ಇದೆ ಇಲ್ಲಿ, ಯಾರು ಗೈಸ್ ಹಾಕಿರೋದು ಇದು ಗ್ಲೋಬಲ್ಲು? ಗೈಸ್ ಏನಾಗ್ತದೆ ಖಂಡಿತ ಗೊತ್ತಾಗ್ತಲ್ಲ ಇಲ್ಲಿ. ಸೈಕೋ ಹಾಕಿದ್ದು ಗ್ಲೋವಲ್ಲು, ಕೆ ವಿಸ್ಮಯ್ ಕೂಡ ನಾಕ್ ಆಗಿದ್ದಾರೆ, ಎಫ್ ಕೆ ಝಡ್ ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರೋದಿನ್ನ. ಮತ್ತೊಂದೆಡೆ ನೋಡಿದ್ರೆ ಸೈಕೋ ಮಾತ್ರ ಇಲ್ಲೇ ಕೂತಿದ್ದಾರೆ. ಏನಾಗ್ತಾ ಇದೆ ಗೈಸ್ ಇಲ್ಲಿ?
ಸೊ ಎಫ್ ಕೆ ಝಡ್ ಪ್ರಿನ್ಸ್ ಕೂಡ ಆಚೆ ಕಡೆ ಗ್ಲೋ ಮೇಡ ಫಿನಿಶ್ ಆಗಿದೆ ಗೈಸಲಿ. ಸೊ ಫ್ಯೂರಿಯಸ್ ಕಿಡ್ಸ್ ನಾಲ್ಕನೇ ರೌಂಡ್ನ ಗೆಲ್ತಾ ಇದ್ದಾರೆ. ಗ್ಲಿಚ್ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಗೈಸಲಿ. ಸೊ ಕಾಫಿ ಆಯ್ತಾ, ರೂಮ್ ಗ್ಲಿಚ್ ಬ್ರೋ ಅಂತ ಆಗ್ತಾಯಿದ್ರೆ ಅಣ್ಣ ಪ್ಲೀಸ್ ಅಣ್ಣ ಅಂತ ಆಗ್ತಾರೆ. ಜೀವಿತ ಎಮ್ಮು ಏನಾಗಿದೆ ಖಂಡಿತ ಗೊತ್ತಾಗ್ತಾ, ನಾನು ಗ್ಯಾಂಗ್ಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಸೈಕೋ ಕೆ ವಿಸ್ಮಯ್ ಕೆ ಚಂದು ಮತ್ತು ಕೆ ನಿತಿನ್ ಮತ್ತೊಂದು ಕಡೆಯಲ್ಲಿ ಎಫ್ ಕೆ ಝಡ್ ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರಲಿ. ಮೂರು ಜನ ಆಲ್ರೆಡಿ ಕಿಲ್ ಆದರು. ಸೊ ಈಗ ನೋಡೋಣ, ಇನ್ನು ಕೆ ಕನ್ನಡಿಗ ಐ ಥಿಂಕ್ ಪ್ಲೇಯರ್ಸ್ ಅಲ್ಲ ಅನಿಸುತ್ತೆ ಗೈಸ್, ಇವ್ರು ಯಾರೋ ಬೇರೆ ಪ್ಲೇಯರ್ಸ್ ಆಡ್ತಾ ಇದ್ದಾರೆ ಅನ್ಕೋತೀನಿ. ಯಾಕಂದರೆ ಕೆ ಕನ್ನಡಿಗ ಒಂದು ರೀತಿಯ ಒಳ್ಳೆ ಟೀಮ್ ಗೈಸ್ ಇಲ್ಲಿ. ಸೊ ಕೆ ಕನ್ನಡಿಗ ಅಕೌಂಟಲ್ಲಿ ಯಾರೋ ಬೇರೆ ಆಡ್ತಾ ಇರಬೇಕಷ್ಟೇ ಇಲ್ಲಿ, ನನ್ನ ಪ್ರಕಾರ ಅದೇ ಇರಬೇಕು ಅನ್ಕೋತೀನಿ. ಸೊ ಮತ್ತೊಂದು ನಾಕ್ ಆಗಿದೆ ವಿಸ್ಮಯ್ ಕೂಡ, ಬಟ್ ಈ ಸರಿ ಕ್ಲಿಯರ್ ಆಗಿದೆ. ಕೆ ಕನ್ನಡಿಗ ಈ ಎರಡನೇ ರೌಂಡ್ನಾಗ ಇದ್ಕೊಳ್ತಾ ಇದ್ದಾರೆ ಗೈಸ್ ಇಲ್ಲಿ. ಗೈಸ್ ದಯವಿಟ್ಟು ಸ್ವಲ್ಪ ಯಾರಿಗೂ ಕೂಡ ಇಲ್ಲಿ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಮ್ಯಾಚ್ ಏನಾಗ್ತಿದೆ ಖಂಡಿತ ಗೊತ್ತಾಗ್ತಿಲ್ಲ ಗೈಸ್ ಇಲ್ಲಿ, ಮ್ಯಾಚ್ ಏನಾಗ್ತಿದೆ ಖಂಡಿತ ಗೊತ್ತಾಗ್ತಿಲ್ಲ. ಗ್ಲಿಚ್ಚೋ ಏನು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್ ಇಲ್ಲಿ. ಆದರೂ ಕೂಡ ಇಲ್ಲಿ ಫ್ಯೂರಿಯಸ್ ಕಿಡ್ಸಿನ ಒಬ್ಬರೇ ಉಳ್ಕೊಂಡಿರೋದು, ಪ್ರಿನ್ಸ್ ಒಬ್ಬರೇ, ಅವರು ಕೂಡ ಹೋದ್ರ. ಸೊ ಮತ್ತೊಂದೆಡೆ ನೋಡಿದ್ರೆ ಕೆ ಕನ್ನಡಿಗ. ಸೊ ಗೈಸ್ ಇಲ್ಲಿ ಏನೇ ಆದರೂ ಗ್ಲಿಚ್ ಆದರೆ ಮಾತ್ರ ನಾನು ರೀಮ್ಯಾಚ್ ಕೊಡ್ತೀನಿ ಅಷ್ಟೇ, ಅದು ಕೂಡ ಫ್ಯೂರಿಯಸ್ ಕಿಡ್ಸ್ಗಾಗಿ ಮಾತ್ರ ಗೈಸ್ ಇಲ್ಲಿ. ಯಾಕಂದರೆ ಇವರೇನಾದರೂ ಇದು ಆಗ್ತಿರೋ ಗ್ಲೋವಲ್ ನೋಡಿದ್ರೆ ಇಲ್ಲ ಇಲ್ಲ ಗೈಸ್, ಕರೆಕ್ಟಾಗಿದೆ, ಗ್ಲಿಚ್ ಏನಾಗಿಲ್ಲ, ಅದು ಒಂದು ರೌಂಡ್ ಆಯ್ತು ಅಷ್ಟೇ. ಯಾಕಂದರೆ ಇವ್ರು ಆಗ್ತಿರೋ ಗ್ಲೋವಲ್ ಮತ್ತೆ ಇದಾಗ್ತಾ ಇದೆ. ಆಲ್ರೆಡಿ ಒನ್ ನಾಕ್ ಆಗಿದೆ ಇಲ್ಲಿ. ಸೊ 3-4-1 ಆಗ್ತದೆ. ಸೊ ಗೈಸ್ ಈಗ ನೋಡೋಣ ಮತ್ತೆ ಮ್ಯಾಚಿಗೆ ಬರೋಣ. ಒನ್ ನಾಕ್ ಆಲ್ರೆಡಿ, ಫ್ರೀನ್ಸ್ ಕೂಡ ನಾಕ್ ಆದರೂ ಇತ್ತೆ. ಐ ಥಿಂಕ್ ಕೆ ಕನ್ನಡಿಗ ಈ ರೌಂಡ್ನ ಈಸಿಯಾಗಿ ಗೆದ್ಕೊತಾರೆ ಗೈಸ್ ಇಲ್ಲಿ. ಸೊ ಕೆ ಕನ್ನಡಿಗ ಮೂರನೇ ರೌಂಡ್ನ ಗೆದ್ಕೊಳ್ತಾ ಇದ್ದಾರೆ. ಸೊ ಫ್ಯೂರಿಯಸ್ ಕಿಡ್ಸ್ 4 ಕೆ ಕನ್ನಡಿಗ 3 ಗೈಸ್, ಖಂಡಿತ ಯಾವುದೇ ರೀತಿ ರೀಮ್ಯಾಚ್ ಇರೋದಿಲ್ಲ. ದಯವಿಟ್ಟು ಕ್ಷಮಿಸಿ, ಯಾವುದೇ ರೀತಿಯ ರೀಮ್ಯಾಚ್ ಇರೋದಿಲ್ಲ ಗೈಸ್ ಇಲ್ಲಿ. ಯಾಕಂದರೆ ಒಂದ್ಸರಿ ನೀವು ಗೇಮ್ಗೆ ಬಂದು ಬ್ಯಾಕ್ ಹೋದರೆ ಮಾತ್ರ ರೀಮ್ಯಾಚ್ ಇರೋದು. ಸರಿ, ಗೇಮ್ಗೆ ಬರ್ದಲೇ ಮ್ಯಾಚ್ ಹೋದರೆ, ಬಟ್ ಇಲ್ಲಿ ಖಂಡಿತ ರೀಮ್ಯಾಚ್ ಇರೋದಿಲ್ಲ. ಖಂಡಿತ ಗ್ಲಿಚ್ಚು ಆಗಿಲ್ಲ ಗೈಸ್ ಇಲ್ಲಿ. ಗ್ಲಿಚ್ ಆಗಿದ್ರೆ ಖಂಡಿತ ನಾನು ಏನಾದರೂ ಮಾಡ್ತಾ ಇದ್ದೆ. ಸೊ ಗ್ಲೋವಲ್ಲೆಲ್ಲ ಕರೆಕ್ಟಾಗಿ ಬೀಳ್ತಾ ಇದೆ. ಸೊ ಎಫ್ ಕೆ ಝಡ್ ಬೋಟ್, ಎಫ್ ಕೆ ಝಡ್ ಉಲ್ಲಾಸ್, ಮತ್ತೊಂದೆಡೆ ಎಫ್ ಕೆ ಝಡ್ ಗ್ಯಾಂಗ್ಸ್ಟರ್. ಏನ ಪ್ರಿನ್ಸು ಮಾತ್ರ ಸಪ್ರೇಟಾಗಿ ಹೋದರೆ ನೋಡ್ಬೇಕು ಏನಾದರೂ 1-4 ಯಾವ ರೀತಿ ಆಡ್ತಾರೆ ಅಂತೇಳಿ. ಲೋಹಿತ್ ಲಿಕ್ಕಿರೋ ನಿಮ್ಮ ಗಿಲ್ಡ್ಗೆ ಬರಬೇಕು ಅಂತ ಆಗ್ತಾರೆ. ಸಾರಿ ಗೈಸ್, ಇಲ್ಲಿ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಖಂಡಿತ ಇಲ್ಲಾಂದ್ರೆ ಖಂಡಿತ ಚಾನ್ಸ್ ಕೊಡ್ತಾ ಇದೆ. ಓಪಿ ಹೆಡ್ ಶಾಟ್, ಒನ್ ನಾಕ್ ಆಗಿದೆ ಅನಿಸುತ್ತೆ, ಒನ್ ನಾಕ್ ಆಗಿದೆ. ಸೊ ರಿವೈವ್ ಮಾಡ್ತಾರ. ಸೊ ಗೈಸ್ ಖಂಡಿತ ಯಾರೋ ಬೇರೆ ಆಡ್ತಾ ಇದ್ದಾರೆ ಗೈಸ್ ಇಲ್ಲಿ. ಕೆ ಕನ್ನಡಿಗ ಚಾನ್ಸೇ ಇಲ್ಲ, ಕೆ ಕನ್ನಡಿಗ ಅಲ್ಲವೇ ಅಲ್ಲ ಗೈಸ್ ಇವರು, ಕೆ ಕನ್ನಡಿಗ ಅಲ್ವೇ ಅಲ್ಲ ಇದು. 4-4 ರೀಚ್ ಆಗ್ತಾ ಇದೆ ಗೈಸ್, ಎರಡು ತಂಡಗಳು ಕೂಡ 4 ರೀಚ್ ಆಗ್ತಿದೆ. ಸೊ ಫ್ಯೂರಿಯಸ್ ಕಿಡ್ಸ್ಗೆ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಇಲ್ಲಿ. ನೋಡೋಣ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತೇಳಿ. ಸೊ ಎಫ್ ಕೆ ಝಡ್ ಪ್ರಿನ್ಸಿನ ಒಬ್ಬರೇ ಉಳ್ಕೊಂಡಿರೋದು. ಕೆ ಎ ವಿಸ್ ಮೈ ಫಿಕ್ಸಿಂಗ್ ಬಾಲ್ ಅಂತ ಆಗ್ತಾ ಇದ್ದಾರೆ. ನೋಡೋಣ ಗೈಸ್ ಇಲ್ಲಿ ಫ್ಯೂರಿಯಸ್ ಕಿಡ್ಸಲ್ಲಿ ನಾವು ಒಬ್ಬರೇ ಉಳ್ಕೊಂಡಿದ್ದು ಎಫ್ ಕೆ ಝಡ್ ಪ್ರಿನ್ಸ್ ಅವರು. ಸೊ ಕೆ ಕನ್ನಡಿಗದಲ್ಲಿ ನೋಡೋದಾದರೆ ಅವ್ರು 4 ಜನ ಕರೆಕ್ಟಾಗಿ ಬರ್ತಾ ಇದ್ದಾರೆ. ಇನ್ನು ಇಲ್ಲಿ ಫ್ಯೂರಿಯಸ್ ಕಿಡ್ಸಲ್ಲಿ ಪೂರ್ತಿ ಬ್ಯಾಕ್ ಹೋಗಿದೆ. ಇನ್ನು ಒಬ್ಬರೇ ಇರೋದು, ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರೋದಿನ್ನ. ಒನ್ ನಾಕ್ ಬಟ್ ಫಿನಿಶ್ ಆಗಿದೆ ಗೈಸ್ ಇಲ್ಲಿ. ಸೊ ಕೆ ಕನ್ನಡಿಗ 5ನೇ ರೌಂಡ್ನ ಕೂಡ ಗೆದ್ಕೊಳ್ತಾ ಇದ್ದಾರೆ. ಬ್ರೋ ಖಂಡಿತ ಫಿಕ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಬ್ಲಾಕ್ ಗೋಸ್ಟು. ಮನು ಅಣ್ಣ ಗೊತ್ತು ಬ್ರೋ ನಿಮ್ಮ ಗಿಲ್ಡಿಂದ ಅಂತ ಆಗ್ತಿದ್ರೆ ಖಂಡಿತ ಗೈಸ್ ಇಲ್ಲಿ. ಮನು ಕೂಡ ಯಾರೂ ಅಲ್ಲ ಗೈಸ್, ನನ್ನ ತಂಗಿ ಗಂಡನೇ. ಸೊ ಕೆ ಬಿಸ್ ಮೈ ಫಿಕ್ಸಿಂಗ್ ಬಳು ಅಂತ ಆಗ್ತದೆ ನಿತಿನ್ ಗೌಡ ಹೆಸರು. ಖಂಡಿತ ಗೈಸ್ ಯಾವ ಫಿಕ್ಸಿಂಗ್ ಇಲ್ಲ, ಮೇ ಬಿ ಏನೋ ನೆಟ್ವರ್ಕ್ ಗ್ಲಿಚ್ ಆಗಿ ಆಚೆ ಹೋಗಿದ್ದಾರೆ ಅಷ್ಟೇ ಅವರು. ಸೊ ಇನ್ನು ಇಬ್ಬರೇ ಉಳ್ಕೊಂಡಿದ್ದು, ಅದರಲ್ಲೂ ಕೂಡ ಉಲ್ಲಾಸ್ ಕೂಡ ಹೋದ್ರು, ಇನ್ನು ಒಬ್ಬರೇ ಉಳ್ಕೊಂಡಿದ್ದು ಗೈಸ್ ಇಲ್ಲಿ, ಪ್ರಿನ್ಸ್ ಒಬ್ಬರೇ ಉಳ್ಕೊಂಡಿರೋದು. ಸೊ ಕೆ ಎ ಕನ್ನಡಿಗ. ಸೊ ಮತ್ತೊಂದೆಡೆ ಫ್ಯೂರಿಯಸ್ ಕಿಡ್ಸ್ ಪ್ರಿನ್ಸ್ ಗೈಸ್ ಇಲ್ಲಿ. ಸೊ ನೋಡೋಣ ಯಾರು ವಿನ್ನರ್ ಆಗ್ತಾರೆ.
ಸೊ ಫಿನಿಶ್ ಆಗಿದೆ ಇಲ್ಲಿ ಕೆ ಕನ್ನಡಿಗ ಆರನೇ ರೌಂಡ್ ನ ಗೆದ್ಕೊಳ್ತಾ ಇದೆ ಇಲ್ಲಿ ಆ ಬ್ಯಾಂಕ್ ಶಾಟ್ ಯಾವಾಗ ಬ್ರೋ ಅಂತ ಕೇಳ್ತಾ ಇದ್ದಾರೆ ಸೊ ಖಂಡಿತ ಅದನ್ನ ಕೂಡ ಹೇಳ್ತೀನಿ ಗೈಸ್ ಇಲ್ಲಿ ರಾಯಲ್ ಬ್ರೆಡ್ ಯಾವಾಗ ಬ್ರೋ ಮ್ಯಾಚ್ ಸೊ ಇನ್ನ ಕೆ ಕನ್ನಡಿಗ ಒಂದೇ ಚಾನ್ಸ್ ಇರೋದು ಗೈಸ್ ಇನ್ನ ಸೊ ಕೆ ಕನ್ನಡಿಗ ಸೊ ಮತ್ತೊಂದು ಫ್ಯೂರಿಯಸ್ ಕಿಡ್ಸ್ ಇದ್ದಾರೆ ಸೊ ಐ ಥಿಂಕ್ ಫ್ಯೂರಿಯಸ್ ಕಿಡ್ಸ್ ಟೂರ್ನಮೆಂಟ್ ಇಂದ ಆಚೆ ಹೋಗೋ ತರ ಕಾಣಿಸ್ತಾ ಇದ್ದಾರೆ ಗೈಸ್ ಇಲ್ಲಿ ಸೊ ಎಫ್ ಕೆ ಝಡ್ ಟ್ರೈನ್ಸ್ ಏನ್ ಮಾಡ್ತಾರೆ ನೋಡ್ಬೇಕು ಏನಾದ್ರು ಒನ್ ವರ್ಸಸ್ ಫೋರ್ ಹೊಡಿತಾರ ಬಟ್ ಕೆ ಕನ್ನಡಿಗ ಖಂಡಿತ ಯಾರೋ ಬೇರೆ ಪ್ಲೇಯರ್ಸ್ ಕೊಟ್ಟು ಆಡಿಸ್ತಾ ಇದ್ರೆ ಗೈಸ್ ಇಲ್ಲಿ ಸೊ ಆಲ್ರೆಡಿ ಕೆ ಚಂದು ಮುನ್ನುಗ್ಗಿದ್ರು ಒನ್ ಫಿನಿಶ್ ಆಗಿದೆ ಸೊ ಕೆ ಕನ್ನಡಿಗ 7-4 ರಲ್ಲಿ ಈ ಪಂದ್ಯವನ್ನ ಗೆದ್ಕೊಳ್ತಾ ಇದ್ರೆ ಇಲ್ಲಿ ಬ್ರೋ ರೀಮ್ಯಾಚ್ ಶುಡ್ ಬಿ ಡನ್ ಅಂತ ಆಗ್ತಾರೆ ನೋ ರೀಮ್ಯಾಚ್ ಗೈಸ್ ಇಲ್ಲಿ ಸೊ ಈ ತರ ರೀಮ್ಯಾಚ್ ಆಗಿದ್ರೆ ತುಂಬಾ ರೀಮ್ಯಾಚ್ ಮಾಡ್ಬೋದಿತ್ತು ಯಾಕಂದ್ರೆ ಇದಕ್ಕೆ ಬೇಜಾನ್ ಎಲ್ಲರಿಗೂ ಕೂಡ ಆಗಿದೆ ಗೈಸ್ ಎಲ್ಲರಿಗೂ ಕೂಡ ಒಂದೇ ರೋಲ್ ಯಾವುದೇ ರೋಲ್ ಮ್ಯಾಚ್ ಇರೋದಿಲ್ಲ ಸೊ ಕೆ ಕನ್ನಡಿಗ ಈ ಪಂದ್ಯವನ್ನ ಗೆದ್ಕೊಳ್ತಾ ಇದ್ದಾರೆ ಸೊ ಫ್ಯೂರಿಯಸ್ ಕೇಸ್ ಟೂರ್ನಮೆಂಟ್ ಇಂದ ಆಚೆ ಹೋಗ್ತಾ ಇದ್ದಾರೆ ಗೈಸ್